ನಾನು ಒಬ್ಬ ಒಕ್ಕಲಿಗ ಸಮಾಜನಾಗಿ ಹೇಳ್ತಾ ಇದ್ದೀನಿ. ಇದು ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ವೀರಶೈವರು ಒಕ್ಕಲಿಗರು ಎರಡೂ ಸಂಘ ಸಂಸ್ಥೆಗಳು ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈಗ ಜಾತಿ ಗಣತೆನ ಸಬ್ಮಿಟ್ ಮಾಡಿದಾರಲ್ಲ, ಅದು ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ. ಅದಾದಮೇಲೆ ಅಲ್ಲಿ ಏನಾದರೂ ತಪ್ಪಿದ್ರೆ ಮತ್ತೆ ಏನಾದರೂ ಕರೆಕ್ಷನ್ ಮಾಡೋದಿರುತ್ತೆ, ಪ್ಲೀಸ್ ಸರ್, ಕರೆಕ್ಷನ್ ಮಾಡೋದಿರುತ್ತೆ. ಅಥವಾ ಸಬ್ ಕಮಿಟಿನೂ ಮಾಡೋವಂಥ ಪರಿಸ್ಥಿತಿ ಬರಬಹುದು. ಏನಾಗುತ್ತೆ, ವಿರೋಧ ಪಕ್ಷಗಳು ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಆದರೆ ಇಲ್ಲಿ ಅವರಿಗೆ ಕನಿಷ್ಠ ಈ ರೈತರ ಬಗ್ಗೆ ಬರಗಾಲದಲ್ಲಿ ಎದುರಿಸಿದಾಗ ಒಂದು ಅನುದಾನ ಕೊಡ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ. ಅವ್ರ ಹಿಂದೆ ಡಬಲ್ ಇಂಜಿನ್ ಅಂತ ಹೇಳ್ತಿದ್ರಲ್ಲ, ಆವಾಗ ನೀರಾವರಿಗೆ ಭರವಸೆ ಕೊಟ್ಟದ್ದು ದುಡ್ಡು ಕೊಟ್ಟಿಲ್ಲ, ಬೆಂಗಳೂರು ಭರವಸೆ ಕೊಟ್ಟದ್ದು ಕೊಟ್ಟಿಲ್ಲ. ಸೊ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸ ಆಯಿತು ಅಂತ 5,000 ಕೋಟಿ ಘೋಷಣೆ ಮಾಡೋದು ಕೊಡಲಿಲ್ಲ. ಅವ್ರಿಗೇನು ರೀ ರೈಟ್ಸ್ ಇದೆ, ಏನೋ ಏನಾಗುತ್ತೆ, ವಿರೋಧ ಪಕ್ಷದಲ್ಲಿದ್ದೀವಿ ಅಂತ ಮಾತಾಡ್ತಾರೆ. ನಾವು ಅದಕ್ಕೆಲ್ಲ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಏನಿಲ್ಲ. ನಮಗೆ ಜನ ಮ್ಯಾಂಡೇಟ್ರಿ 5 ವರ್ಷ ಕೊಟ್ಟಿದ್ದಾರೆ, ಅದು 136 ಜನ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಮಹಾನುಭಾವರು ಎರಡೂ ಪಕ್ಷ ಸ್ವತಂತ್ರ ಬಂದಮೇಲೆ 8 ಸೀಟ್ ಗೆದ್ದವರೇ ಯಾವತ್ತು, BJPಯವರಂತೂ 113 ಯಾವತ್ತು ದಾಟಿಲ್ಲ, ಜನತಾದಳದವರು 94ರಲ್ಲಿ 113 ಎಕ್ಸಾಕ್ಟಾಗಿ. ಹೆಗ್ಡೆಯವರು ಇದ್ದಾಗ 1-4 ಸೀಟ್ ಜಾಸ್ತಿ ಇರಬೇಕೇನು, 85ನಲ್ಲಿ 83ನಲ್ಲಿ ಅವರೂ ನಮ್ಮ ಇವರು ಕೋಯಲೇಷನ್ನು. ಏನು ಇವತ್ತಿನ ಈ ರಾಜ್ಯದ ಜನ ಏನಾದರೂ ಅವ್ರಿಗೆ ಪೂರ್ತಿ ಮ್ಯಾಂಡೇಟ್ರಿ ಯಾವಾಗಾರ ಕೊಟ್ಟಿದ್ದರೆ ಅವ್ರು ಈ ಥರ ಎಲ್ಲ ಮಾತಾಡ್ಬೋದು. ಸೊ ಕೇಂದ್ರದಲ್ಲಿ ಹೋಗಿ ರಾಜ್ಯಕ್ಕಾಗೋ ಅನ್ಯಾಯದ ಬಗ್ಗೆ ಮಾತಾಡೋಕ್ಕೆ ಇವ್ರ ಕೇಳು ಯಾರ ಕೇಳು ಆಗಲ್ಲ, BJPಯವ್ರ ಕೇಳು, ಜನತಾದಳದವ್ರ ಕೇಳು. ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಕೇಂದ್ರದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಈ ಸರ್ಕಾರ ಹಿಂಗೆ, ಈ ಸರ್ಕಾರ ಬೀಳುತ್ತೆ, ಆ ಸರ್ಕಾರ ಆಗಿ ಇದನ್ನು ಮಾತಾಡ್ತಾರೆ. ಬಿಡಿ, ಅವ್ರು ಮಾತಾಡ್ತಾನೆ ಇರಲಿ, ಇನ್ನೂ 3 ವರ್ಷ ನೋಡ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ನಾವು ನಮ್ಮ ಸರ್ಕಾರ ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಇದೆ, ಇಡೀ ರಾಷ್ಟ್ರದಲ್ಲೇ ಇದನ್ನು ಜಾತಿ ಗಣತಿ ಮಾಡಬೇಕು ಅನ್ನೋ ಆಲೋಚನೆ ಇದೆ. ಕೇಂದ್ರ ಸರ್ಕಾರನೂ ಅದೇ ಲೈನಲ್ಲಿ ಹೋಗ್ತಾ ಇದೆ. ಈಗ ನಮಗೇನು ನಮ್ಮ ಸಮಾಜದವರು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದನ್ನು ಸಹ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ. ಕ್ಯಾಬಿನೆಟಲ್ಲಿ ಓಪನ್ ಆಗಿ ಅದು ಏನು ಅಂತ ಬಂದಾಗ ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಈಗಲೇ ಅಡ್ವಾನ್ಸ್ ಆಗಿ ಅದು ಸರಿ ಇಲ್ಲ ಅಂತಲೇ ಅಥವಾ ತಪ್ಪಿದೆ ಕರೆಕ್ಟ್ ಇದೆ ಅಂತೇಳಿ ಡಿಪೆಂಡ್ ಮಾಡ್ಕೊಳ್ಳೋದಾಗಲಿ ಅಥವಾ ವಿರೋಧ ಮಾಡ್ತಕ್ಕಂಥದ್ದಾಗಲಿ ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಹೇಳಿದ್ದಾರೆ, ನೋಡೋಣ. ಈಗ ಅವರೇನು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳು, ಅದನ್ನು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರ ಜೊತೆ ಕ್ಯಾಬಿನೆಟಲ್ಲಿ ಪ್ರಸ್ತಾಪನೆ ಮಾಡ್ತಾರೆ. ಅಲ್ಲಿ ನೋಡಪ್ಪ, ನಾನು ಒಬ್ಬ ಕ್ಯಾಬಿನೆಟ್ ಸದಸ್ಯನಾಗಿ ನನ್ನ ವೈಯಕ್ತಿಕ ತೀರ್ಮಾನ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಸಾರ್ವಜನಿಕ ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲಿ ಹೋದಾಗ ಏನು ನಮಗೆ ಕ್ಯಾಬಿನೆಟಲ್ಲಿ ಅವರು ಓಪನ್ ಮಾಡಿ ಓಪನ್ ಆಗಿ ಚರ್ಚೆ ಮಾಡೋದು. ನಮ್ಮ ಮುಖ್ಯಮಂತ್ರಿಯವ್ರದ್ದು ಒಂದು ವಿಶೇಷವಾದಂಥ ಗುಣ ಇದೆ, ಜಾತಿ ಗಣತಿ ಅಲ್ಲ, ಯಾವುದೇ ವಿಚಾರ ಬಂದ್ರೂ ಎಲ್ಲರೂ ಚರ್ಚೆ ಮಾಡಿ ಬಹುಮತ ಅಭಿಪ್ರಾಯಕ್ಕೆ ತೀರ್ಮಾನವನ್ನು ಕೊಡ್ತಕ್ಕಂಥದ್ದು ನೋಡೋಣ. ಹಿಂದೆ ನಾನು ಇಬ್ಬರು ಮುಖ್ಯಮಂತ್ರಿಗಳ ಜೊತೆ ಇದ್ದೆ, ಧರ್ಮಸಿಂಗ್ ಅವ್ರ ಜೊತೆಲೂ ಇದ್ದೆ, ಕುಮಾರಸ್ವಾಮಿ ಅವ್ರ ಜೊತೆಲೂ ಕೆಲಸ ಮಾಡಿದ್ದೀನಿ. ಈಗ ನನಗೆ ಯಾವುದೇ ಅವರು ಒಂದು ಸಣ್ಣ ವಿಚಾರ ಬಂದ್ರೂ ಸಹ 33 ಜನ ಅವ್ರು ಬಿಟ್ಟು ಚರ್ಚೆ ಮಾಡೋ ಗಂಟ ಕೇಳಿ ತೀರ್ಮಾನ ಬರ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಚರ್ಚೆ ಮಾಡ್ತೀವಿ.